ಮೋದಿಗೆ ಎಂಟ್ರಿಲ್ಲ ಮಕ್ಕಳ ಒಂದು ಕೆಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿದೆ? ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ಲರಿಗೂ ಅನುಕೂಲ. ಬಿಜೆಪಿ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000 ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷನೇ ಬೋಗಸ್. ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿ ಗಂಡು ಅಂದ್ರೆ ಲೋಕಸಭೆ ಎಲೆಕ್ಷನ್ ಇದೆ. ಹೌದು ಸರ್. ಸೆಂಟ್ರಲ್ಲಿ ಮೋದಿ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಹೌದು ಸರ್. ಈಗ ಬದಲಾವಣೆ ಬೇಕು ಅಂತ ಅನ್ನಿಸ್ತಾ ಇದೆಯಾ ಅಥವಾ ಮೋದಿಯವರೇ ಇರಲಿ ಅಂತ ನಿಮ್ಮ ಅಭಿಪ್ರಾಯ ಏನು ಸರ್? ಏನು ಬದಲಾವಣೆ ಬೇಕಾಗಿಲ್ಲ. ನಮ್ಮ ದೇಶದ ರಕ್ಷಣೆ ಒಂದು ವಿಚಾರ ಬಂದಾಗ, ರಕ್ಷಣೆ ವಿಚಾರ ಬಂದಾಗ, ಮತ್ತು ನಾಗರಿಕರ ವಿಚಾರ ಬಂದಾಗ ಮೋದಿಯವರೇ ಇರಬೇಕು ಅಂತ ನಮಗೆ ನಾವು ಬಯಸ್ತಾ ಇದ್ದೀವಿ ಸರ್. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಆಳ್ವಿಕೆ ಮಾಡಿ ಏನು ದೇಶದ ಬಗ್ಗೆ, ದೇಶದ ರಕ್ಷಣೆದ ಬಗ್ಗೆ ಏನು ಕಿಂಚಿತ್ತೂ ಸಹ ಅವರು ಕಾಳಜಿ ವಹಿಸಿಲ್ಲ. ಬಡವ್ರ ಬಗ್ಗೆ, ರೈತರ ಪರ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಇವರು ಮೋದಿಯವರು ಬಂದಮೇಲೆ ಬಡವ್ರ ಬಗ್ಗೆ, ರೈತರ ಪರ ಬಗ್ಗೆ, ಆಮೇಲೆ ದೇಶದ ಮಿಲಿಟ್ರಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಅವರು ಬಲಪಡಿಸೋರೆ. ಅವ್ರಿಗೆ ಮತ್ತೊಮ್ಮೆ ಮೋದಿ ಇರಲಿ ಅಂತ ನಾವು ಆಶಿಸ್ತೀವಿ ಸರ್. ಮೋದಿ ಸರ್ಕಾರನ ಕೋಮುವಾದಿ ಸರ್ಕಾರ ಅಂತಾರೆ, ಜೊತೆಗೆ ಅಷ್ಟೇ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರೆ ಸರ್. ಸರ್, ಮೋದಿ ಸರ್ಕಾರನ ನಾವು ಹಿಂದೂಗಳು ಅನ್ನೋದೇ ತಪ್ಪೇ ಸರ್, ತಪ್ಪ. ಹಿಂದೂಗಳು ಅಂದ ತಕ್ಷಣವೇ ಅವರು ಕಾಂಗ್ರೆಸ್ ಸರ್ಕಾರ ಬಿಂಬಿಸದೆ ಕೋಮುವಾದಿಗಳು ಅಂತ ಹೇಳ್ತಾರೆ. ಅದರಿಂದ ಅವ್ರು ಹೇಳೋದು ಸತ್ಯಕ್ಕೆ ದೂರವಾದ ಮಾತುಗಳು ಸರ್. ಕೋಮುವಾದಿ ಸರ್ಕಾರ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಸರ್. ನಾವು ಹಿಂದೂಗಳು ಹಿಂದೂಗಳು ಅನ್ನೋದು ಬಿಟ್ಟು ಬೇರೆ ಜಾತಿಯ ಹೆಸರು ಹೇಳೋಕ್ಕಾಗುತ್ತಾ ಸರ್? ನಾವು ಸಾಧ್ಯವೇ ಇಲ್ಲ. ಅವ್ರು ಹೇಳ್ಕೊಂತಾರೆ ಅಷ್ಟೇನೆ, ಯಾವುದೇ ಕಾರಣಕ್ಕೂ ಕೋಮುವಾದಿಗಳು ಅಂತ ಹೇಳೋಕ್ಕೆ ಸೊ ಹೇಳ್ತಾರೆ ಅಷ್ಟೇ. ಅದು ಆ ಥರ ಹೇಳೋಕ್ಕೆ ಕೊಡಬಾರ್ದು ಅವರು. ರಾಮಮಂದಿರ ಕಟ್ಟೋದಕ್ಕೆ ಬುನಾದಿ ಹಾಕಿದ್ದು ಕಾಂಗ್ರೆಸ್ ಸರ್ಕಾರದಿಂದ, ಅದು ರಾಜೀವ್ ಗಾಂಧಿ ಅವರು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು. ಈಗ ಇವರು ಕಟ್ಟುಬಿಟ್ಟು ಈಗ ನಾವು ಮಾಡಿದ್ದೀವಿ ಅಂತಂದ್ಬಿಟ್ಟು ಅದನ್ನು ತೋರಿಸ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕಟ್ಟು ಕತೆ ಕಟ್ಟು ಹಸಿ ಸುಳ್ಳು ಸರ್. ಈಗ ರಾಜೀವ್ ಗಾಂಧಿ ಸತ್ತು ಎಷ್ಟು ವರ್ಷ ಆಯಿತು? ಅಲ್ಲಿಂದ ಬಂದಾದಮೇಲೆ ಈ ಸೋನಿಯಾ ಗಾಂಧಿ, ಈಗ ಮೇನಕಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇದ್ರಲ್ಲ ಅವರೆಲ್ಲ ಏನಕ್ಕೆ ರಾಮ ಅಯೋಧ್ಯೆ ವಿರುದ್ಧವಾಗಿ ಸುಮಾರು ಲಾಯರ್ಗಳನ್ನ ಅವರೇ ದುಡ್ಡು ಕೊಟ್ಟು ಕೇಸ್ ನಡೆಸಿ ಅದನ್ನು ಗೆಲ್ಲಬಾರ್ದು ಅಂತೇಳಿ ಯಾಕೆ ಮಾಡಿದ್ರು? ಈಗ ಯಾಕೆ ಇದು ಈ ಥರ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟು ಜನರು ದಿಕ್ತಪ್ಪಿಸ್ತಾವ್ರೆ? ಇದೆಲ್ಲ ಮಾಡಿದ್ದು ಮೋದಿ ಸರ್ಕಾರನೇ ಸರ್. ಯಾವುದೇ ಕಾರಣ ಯೋಗಿ ಸರ್ಕಾರ, ಮೋದಿ ಸರ್ಕಾರ ಇವರಿಬ್ಬರಿಂದನೇ ಅಯೋಧ್ಯೆ ಈ ಮಟ್ಟಕ್ಕೆ ಬಂದಿದ್ದ ಕಾರಣ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಸರ್ಕಾರ ಬದಲಾವಣೆ, ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ ಸರ್. ಯಾರು ಇಲ್ಲ ಸರ್, ಅಂತ ಸಮರ್ಥ ನಾಯಕರು ಯಾರನ್ನ ಹುಡುಕ್ಬಿಡಿ ಸರ್, ನೋಡೋಣ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರು ಅಂತ ಹೇಳಿ ದಲಿತರ ಹೆಸರು ಹೇಳ್ಕೊಂಡು ಅವ್ರು ಮುಂದುವರೆದವ್ರೆ, ಆ ದಲಿತರಿಗೋಸ್ಕರ ಏನೆಲ್ಲ ಮಾಡವ್ರೆ. ಈಗ ಅವರು ಕುಟುಂಬ ರಾಜಕೀಯ ಮಾಡ್ಕೊಂಡು ಅವರು ಲಕ್ಷಾಂತರ ಕೋಟಿ, ನೂರಾರು ಕೋಟಿ ಲಪಟಾಯಿಸಿ ಮಾಡ್ಕೊಂಡವರೇ ಹೊರತು ದಲಿತರಿಗೋಸ್ಕರ ಏನು ಜನಪರ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಹೇಳಿ? ಕಾಂಗ್ರೆಸ್ ಸರ್ಕಾರ ದಲಿತರು ಅಂತೇಳಿ ಅಧಿಕಾರಕ್ಕೆ ಬಂದು ಇವತ್ತು ದಲಿತ ಪರವಾಗಿ ಏನೆಲ್ಲ ಮಾಡವ್ರೆ ಸರ್, ಏನು ಮಾಡವ್ರೆ? ಹೌದಲ್ಲ, ಆ ದಲಿತರ ಪರವಾಗಿ ಏನೂ ಮಾಡಿಲ್ಲ. ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂತಾರೆ ಹೊರತು ಅದನ್ನು ದುರ್ಬಳಕೆ ಮಾಡ್ಕೊಂತಾರೆ ಹೊರತು ಅವ್ರಿಗೇನೂ ಕೊಟ್ಟಿಲ್ಲ ಸರ್. ಸರ್, ಬಚ್ಚೇಗೌಡರು ವಯಸ್ಸಾಗ್ಬಿಟ್ಟದೆ, ಅವರು ಎಲೆಕ್ಷನ್ ಬರಬಾರ್ದಾಯ್ತು. ಹೌದಲ್ಲ, ಯಾಕೆಂದರೆ 5 ವರ್ಷ ಎಂ ಪಿ ಆಗಿ ಅವರು ಕೊಡುಗೆ ಶೂನ್ಯ. ಹೌದಲ್ಲ, ಯಾವ ಪಕ್ಷ ಆಗಲಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಅವ್ರ ಕೊಡುಗೆ ಶೂನ್ಯ. ಅವ್ರು ಎಲೆಕ್ಷನ್ ಕಾಂಟೆಸ್ಟ್ ಮಾಡಲೇಬಾರ್ದಾಯ್ತು, ಆ ವಿಷಯ ಹೇಳ್ತಾ ಇದ್ದೀನಿ ಸರ್. ಸರ್, ಸದ್ಯ ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಜನಗಳಿಗೆ ಉಪಯೋಗ ಆಗಿದೆಯಾ, ತಲುಪಿದೆಯಾ? ಸರ್, ಅದರಾಗೆ 10% 15% ಜನಕ್ಕೂ ಬಂದಿಲ್ಲ ಸರ್. ಏನು ಪುಕ್ಸಟೆ ಒಂದು ಕೆ ಎಸ್ ಆರ್ ಟಿ ಸಿ ಒಳಗೆ ಪ್ರಯಾಣದ ಇದನ್ನು ಮಾಡೋದು ಬಿಟ್ಟರೆ, ಈಗ ಉದ್ಯೋಗ ನಿರುದ್ಯೋಗಿಗಳ ಭತ್ಯ ಕೊಟ್ಟವರೆ, ಆಮೇಲೆ ಇದನ್ನು ಗೃಹಲಕ್ಷ್ಮಿ ಇದು ಯೋಜನೆ ಕೊಟ್ಟವರೆ, ಅವೆಲ್ಲನೂ ಎಷ್ಟೋ ಜನಕ್ಕೆ ತಲುಪಿಲ್ಲ ಸರ್. ಎಷ್ಟೋ ಜನಕ್ಕೆ ಫಲಾನುಭವಿಗಳಿಗೆ ಅದನ್ನು ಸಿಕ್ಕೇ ಇಲ್ಲ. ಅದನ್ನು ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ ಇವರು. ಅದರಿಂದ ತುಂಬಾ ಜನಗಳನ್ನ ಸೋಂಬೇರಿ ಮಾಡಿ ಇವತ್ತು ಕೆಲಸ ಮಾಡೋರನ್ನು ಮಾಡ್ದಂಗೆ ಕೈ ಕಟ್ಟಾಕಿ ಸೋಂಬೇರಿ ನನ್ನ ಮಕ್ಕಳನ್ನ ಮಾಡವ್ರು ಸರ್ ಈ ಸರ್ಕಾರ. ಅದು ಮಾಡಬಾರ್ದಾಯ್ತು ಸರ್. ಅದನ್ನು ಸಮಾಧಾನ ಇಲ್ಲ ಅಂದ್ರೆ ಸರ್, ಈಗ ದುಡ್ದು ಈಗ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟು ಅವ್ರ ಹತ್ರ ದುಡ್ದು ದೇಶ ಏಳಿಗೆಗೆ ರಾಜ್ಯ ಏಳಿಗೆ ಮಾಡ್ಕೊಂಡು ಬರ್ತು, ಏನು ದುಡಿದಂಗೆ ನೀವು ಮನೆಗೆ ಕೂತ್ಕೊಂಡು ಎಲ್ಲ ಸೌಕರ್ಯಗಳು ಕೊಡ್ತೀವಿ ಅಂದಾಗ ಅವ್ರು ಯಾಕೆ ದುಡಿಯೋಕೆ ಹೋಗ್ತಾರೆ ಸರ್? ಸೋಂಬೇರಿಗಳಾಗಲ್ವಾ? ದೇಶ ರಾಜ್ಯ ಹಿನ್ನಡೆ ಆಗಲ್ವಾ?
ಹೌದಲ್ಲ, ಒಬ್ಬ ಮನುಷ್ಯ ದುಡ್ದು ತಿನ್ನಬೇಕೇ ಹೊರತು ಅವಾಗ ದುಡ್ದಾಗ ಅವಾಗ ರಾಜ್ಯ ದೇಶ ಏಳಿಗೆ ಆಗ್ತದೆ ಹೊರತು ಮನೆಗೆ ಕೂತ್ಕೊಂಡು ಸೋಂಬೇರಿತನ ಮಾಡಿದ್ರೆ ಏನಾಗ್ತದೆ ಸರ್? ಸೋಂಬೇರಿಗಳಾಗಿ ಬರಬಾರ್ದು, ರೋಗ ಬಂದು ಹೌದಲ್ಲ ಅವ್ರಿಗೆ ಮಾಡಬಾರ್ದು ಚಟಗಳನ್ನೆಲ್ಲ ಇವರೇ ಕಲಿಸ್ತಾರೆ ಸರ್ ಅವರು ಸರ್ಕಾರದವರು. ಹೆಣ್ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್. ಹೇಗಂದರೆ ಅತ್ತೆ ಸೊಸೆ ಕಂಡಾಗಲ್ಲ, ಸೊಸೆ ಅತ್ತೆ ಕಂಡಾಗ ಅತ್ತೆನ ಸುಪ್ರೇಮ ಸೊಸೆನ ಸುಪ್ರೇಮ. ನನಗೆ 2000 ಬರಬೇಕು, ನಾನು ಈ ಮನೆ ಇದು ಹೊಡ್ತೀನಿ ಅಂತ ಹೇಳ್ತಾರೆ, ಇವು ನಾನು ಹೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಈ ಸರ್ಕಾರ ಯೋಜನೆಗಳು ಮಾಡಿ ಅತ್ತೆ ಸೊಸೆ ನಿಮ್ಮದೇ ಇಲ್ಲದಂಗೆ ಆ ಫ್ಯಾಮಿಲಿನೇ ಹಾಳು ಮಾಡ್ಬೇಕು, ಹಾಳು ಮಾಡಿ ಕುಂಡಿಸ್ಬಿಡೋರು ಸರ್ ಈ ಸರ್ಕಾರದವರು. ಏ ನಥಿಂಗ್ ಸರ್, ಜೀರೋ ಸರ್, ಹೇಳ್ಕೊಂಬೋದು ಅಷ್ಟೇನೆ. ಯಾಕೆಂದರೆ ಈಗ 100% ತಲುಪಿಲ್ವಲ್ಲ, ಇವರೊಂದು 15-20% ತಲುಪಿರ್ಬೋದು ಅಷ್ಟೇ ಜನಗಳಿಗೆ ಈ ಯೋಜನೆಗಳು 100% ತಲುಪಿಲ್ಲ ಹೌದಲ್ಲ. ಅದರಿಂದ ಇವರು ಸುಳ್ಳು ಸುಳ್ಳು ಭರವಸೆಗಳು ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ರಾಜ್ಯದ ಬಗ್ಗೆ ಎಲ್ಲಿ ಸಿ ಏಳಿಗೆ ಏನು ಇದನ್ನ ಕೆಲಸ ಮಾಡಿ ಉದ್ಧಾರದ ಕೆಲಸ ಮಾಡೋರು ಹೇಳಿ ಹೌದಲ್ಲ, ಏನು ಯೋಜನೆಗಳು ಹೇಳ್ರಿ. ಇವತ್ತು ನಾವು ಹೇಳ್ತಿದ್ವಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ಜನ ರೈತರುಗಳಿಗೆ ಇವತ್ತು ನೀರಿಲ್ಲದಂಗೆ ಏನು ಬೆಳೆ ಬೆಳೀತಾರಲ್ಲ, ಆ ಕೆ ಆರ್ ಎಸ್ ನೀರನ್ನ ಒಂದು ಶಾಶ್ವತ ಪರಿಹಾರ ಇವ್ರು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಸರ್, ಯಾಕೆ ಶಾಶ್ವತ ಪರಿಹಾರ ಮಾಡಲಿಲ್ಲ ಇವರು? ಅವರು ಒಂದು ಮೇಕೆದಾಟು ಇದನ್ನು ಕಟ್ಕೊಂಡು ಅವು ತಮಿಳ್ನಾಡು ಒಂದು ಡ್ಯಾಮ್ ಕಟ್ಕೊಳಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ಲಿಲ್ಲ ಇವರು? ನಮ್ಮನ್ನ ನಾವು ಕಷ್ಟಪಟ್ಟಿರೋ ಡ್ಯಾಮ್ನ ನಮ್ಮ ರೈತರಿಗೆ ಕೊಡೋದು ಬಿಟ್ಟು ನಮ್ಮ ಕುಡಿಯೋ ನೀರು ಬಿಟ್ಟು ಬೇರೆ ರಾಜ್ಯಕ್ಕೆ ಕೊಡೋದಂತ ಏನು ಇದು ಇದು ದೊಡ್ಡ ಕೆಲಸ ಇವ್ರದ್ದು ಹೌದಲ್ಲ? ಅದೆಲ್ಲ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಹೌದು ಸತ್ಯ ಸರ್, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಹಾಂ ಹೌದು, ಈಗಲೂ ಅವ್ರು ಯಾಕೆ ಬಿಡ್ಸೋರಲ್ಲ ಸರ್, ಇದು ಮೋಸ ಅಲ್ವಾ ಸರ್, ನಮ್ಮ ರಾಜ್ಯಕ್ಕೆ ಮಾಡೋಂಥ ಅನ್ಯಾಯ ಅಲ್ವಾ ಸರ್? ಹೌದಲ್ವಾ, ನಾವು ತುಂಬ ಅಪಾರವಾದ ವಿಶ್ವಾಸ ಗೌರವ ಇಟ್ಕೊಂಡಿದ್ವಿ, ಆ ಗೌರವ ಎಲ್ಲ ನುತ್ತೂರಾಗಿ ಹೋಯಿತು ಹೌದಲ್ವಾ. ಈ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ನಿಮ್ಮದೇ ಇಲ್ಲಂಗೆ ಮಾಡ್ತೀವಿ ಇವತ್ತು, ಧರ್ಮ ಧರ್ಮಗಳ ಜೊತೆ ಇದನ್ನ ಮಾಡಿಸಿ ತಾರತಮ್ಯ ಮಾಡಿಸಿ. ಇವತ್ತು ಯಾರು ನಿಮ್ಮದೇ ಇರೋ, ಯಾವ ನಾವು ಮುಸ್ಲಿಮ್ಸು ಅಣ್ಣ ತಮ್ಮ ಕ್ರಿಶ್ಚಿಯನ್ಸು ಅಣ್ಣ ತಮ್ಮದಿರ್ತಾರೆ ಭಾಳ ಬಾಳ್ತಿದ್ವು, ಇವತ್ತೆಲ್ಲ ಯೋಜನೆಗಳನ್ನ ಅವ್ರಿಗೆ ಕೊಟ್ಟು ನೀನು ಅದೇನೋ ಮೇಕೆ ತಿಂದು ಕೋತಿ ತಿಂದು ಮೇಕೆ ಮೂತಿ ಒರೆಸ್ತು ಅಂದಂಗೆ ಇವತ್ತು ಹಿಂದೂಗಳು ಹಿಂದೂಗಳ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದು ಇವತ್ತು ಒಂದೇ ಒಂದು ಸಮುದಾಯದ ಬಗ್ಗೆ ನೀವು ಹೆಚ್ಚೆಚ್ಚು ಆಸಕ್ತಿ ವಹಿಸ್ತಿದ್ರಂದರೆ ನೀವು ಯಾವ ದಿಕ್ಕಿನತ್ತ ನೀವು ಕೆಲಸ ಮಾಡ್ತಾಯಿದ್ದೀರಾ? ಯಾವ ರಾಜ್ಯನ ಯಾವ ದಿಕ್ಕಿನತ್ತ ಮಾಡ್ತಾಯಿದ್ದೀರಾ? ಏನು ಕೇರಳ ಮಾಡ್ತಾಯಿದ್ದೀರಾ? ಹೌದು, ಅಲ್ಲಿ ಏನು ತಮಿಳ್ನಾಡಲ್ಲಿ ಸ್ಟಾಲಿನ್ ಮಾಡ್ದ ಮಾಡ್ತಿದ್ದೀರಾ? ಅಲ್ಲ ಏನು ಮಾಡ್ತೀರಾ ಅಂತ ನಮಗೆ ಒಂಥರ ಭಯ ಆಗ್ಬಿಟ್ಟಿದೆ ಸರ್. ಈ ರಾಜ್ಯ ಆಳ್ವಿಕೆ ನೋಡ್ಕೊಂಡು, ರಾಜ್ಯದ ಆಳ್ವಿಕೆ ನೋಡ್ಕೊಂಡು ಸರ್, ಮಂಡ್ಯ ಬೆಂಗಳೂರು ಜನ ಇಲ್ಲಿ ಬಂದು ಏನು ಹೋರಾಟ ಮಾಡಲ್ಲ, ಏನೇ ಹೋರಾಟ ಮಾಡ್ಬೇಕಾದ್ರೆ ಮಂಡ್ಯದಲ್ಲೇ ಹೋರಾಟ ಮಾಡಬೇಕು, ಮಂಡ್ಯ ಜನನೇ ಹೋರಾಟ ಮಾಡಬೇಕು, ಯಾಕೆ ಬೆಂಗಳೂರು ಸರ್? ಹೋರಾಟ ಅಂದ್ರೆ ಮನೋಭಾವನೆಯೇ ಕುಗ್ಗಿಸ್ಕೊಂಡ್ಬಿಟ್ಟ ಜನಗಳು. ಇವತ್ತು ಹಿಂದಿನ ಕಾಲದಲ್ಲಿ ಒಂದು 10-20 ಪೈಸೆ ರೇಟ್ ಜಾಸ್ತಿ ಆದರೆ ಇದು ದರಗಳು ಜಾಸ್ತಿ ಆದರೆ ಇಡೀ ಊರೇ ಕೇರಿಕೇರಿನೇ ದಂಗೆ ನಿಂತಾ ಇದ್ರು. ಆ ದಂಗೆ ಹೇಳೋಂಥದ್ದು ಹೋರಾಟದ ಮನೋಭಾವನೆಯೇ ಎಲ್ಲ ಕುಗ್ಗಿಸ್ಬಿಟ್ಟವ್ರೆ. ಯಾಕೆಂದ್ರೆ ಪುಕ್ಸಡೆ ಕೊಡ್ತಾರಲ್ಲ ಸರ್, ಆದ್ದರಿಂದ ಏನೋ ಒಂದು ಯಾಕೆ ನಾವು ಹೋರಾಟ ಮಾಡಬೇಕು, ಒಂದು ದಿವಸ ರಜೆ ಸಿಕ್ಕಿ ನಾವು ನೆಮ್ಮದಿ ಮನೆಗಿರೋಣ ಅನ್ನೋ ಮನೋಭಾವನೆ ಆಗ್ಬಿಡೋದು ಇವತ್ತು, ಎಲ್ಲ ಸೋಂಬೇರಿಗಳಾಗ್ಬಿಟ್ಟು ಇವತ್ತು ಇದು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ದನಿನೇ ಇಲ್ಲ ಸರ್. ಹಂಗೆ ಆ ಥರ ದನಿ ಕಳ್ಕೊಂಬಿಟ್ರೆ ನಮ್ಮ ಜನ ಎಲ್ಲಿವರೆಗೂ ಆ ದನಿ ಎತ್ತಲ್ವೋ ಅಲ್ಲಿವರೆಗೂ ಇಂಥ ದೌರ್ಜನ್ಯ ದಬ್ಬಾಳಿಕೆ ಇಂಥ ದುರಾಡಳಿತ ನಡೆದೇ ನಡೀತದೆ ಸರ್. ನಾವು ಆಯ್ತು ಸರ್, ಈ ಒಂದು ಭಾಗ್ಯಗಳು ಕೊಟ್ಟಿದ್ದಾರಲ್ಲ ಲೇಡೀಸ್ಗಳಿಗೆ ಉಪಯೋಗ ಆಗಲಿ, ಹೆಂಗಸರಿಗಳಿಗೆ ಉಪಯೋಗ ಆಗಲಿ, ಕೊನೆ ಮೂಮೆಂಟಲ್ಲಿ ಅದೇನು ವರ್ಕೌಟ್ ಆಗಲ್ವಾ ಕಾಂಗ್ರೆಸ್ಗೆ ಸರ್? ಯಾವುದೇ ಕಾರಣಕ್ಕೂ ಎಂ ಪಿ ಎಲೆಕ್ಷನ್ಗೆ ಏನು ಮಾಡ್ತಾರೆ ಅಂದರೆ, ಈಗ ಮೊನ್ನೆ ಯಾರು ಎಮ್ ಎಲ್ ಎಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನೀವೇನೇ ನಾವು ಇದೇನು ಆಶ್ವಾಸನೆ ಕೊಟ್ಟಿದ್ದೀವಿ ಆ ಪಂಚಯೋಜನೆಗಳು ನೀವೇನೇ ಎಂ ಪಿ ಎಲೆಕ್ಷನ್ಗೆ ಏನೇ ಓಟ್ ಹಾಕಲಿಲ್ಲ ಅಂದರೆ ಅವನ್ನ ರದ್ದುಗೊಳಿಸ್ತೀವಿ ಅಂತ. ಇವ್ರ ಯೋಗ್ಯತೆ ಇಲ್ಲೇ ಗೊತ್ತಾಗ್ತದೆ, ಇವರು ಎಲೆಕ್ಷನ್ ಗಿಮ್ಮಿಕ್ಕೋಸ್ಕರ ಇವರು ರಾಜಕೀಯ ಮಾಡ್ತಾರೆ ಹೊರತು ಜನರ ಉದ್ಧಾರಕ್ಕೋಸ್ಕರ ಅಂತ ರಾಜಕೀಯ ಮಾಡ್ತಾಯಿಲ್ಲ ಸರ್. ಇವರು ಹೇಳೋಕ್ಕಾಗಲ್ಲ ಸರ್ ಹೆಂಗೆ ಅಂತ. ಈಗ 2000 ಬರ್ತದೆ, ನಿರುದ್ಯೋಗ ಬರ್ತದೆ, 3000 ಬರ್ತದೆ, ಬಸ್ ಫ್ರೀ ಕೊಡ್ತಾವ್ರೆ, ಇವ್ದು ಇಂಥವೆಲ್ಲ ಯೋಜನೆಗಳು ನೋಡಿದ್ರೆ ಹೇಳೋಕ್ಕಾಗಲ್ಲ ಜನ ಹೆಂಗೆ ಮಾಡ್ತಾರೆ. ಎಲ್ಲರಿಗೂ ಸಿಕ್ಕಿಲ್ಲ ಸರ್, ಒಂದು 15-20 ಅವಾಗ ಹೇಳಿದ ಸರ್, 15-20% ಮಾತ್ರ ಜನ ತಲುಪಿದವ್ರೆ. ಇನ್ನೊಂದು ಅದಕ್ಕೆ 108 ಕಂಡೀಷನ್ ಹಾಕೋರು ಸರ್, 108 ಕಂಡೀಷನ್ ನೋಡಿ ಜನ ರೋಸ್ ಹೋಗ್ಬಿಟ್ಟವ್ರೆ. ನನಗೆ ಯಾಕೆ ಬೇಕು ನಮಗೆ ಬೇಡ ಬಿಡಪ್ಪ, ಇವ್ರದಿರೋ ರೂಲ್ಸು ರೆಗ್ಯುಲೇಷನ್ನು ಅವ್ರ ಕಾನೂನನ್ನು ಕೇಳಿಬಿಟ್ರೆ ಇದೇ ಬೇಡ ಅಂತ ಇದನ್ನೇ ಬೇಡ ಅಂತ ಹೇಳ್ಬಿಟ್ಟವ್ರು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.